ಓಂ ಗುರುಭ್ಯೋ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2022 ಇಸವಿಯ ಮಾಸ ಭವಿಷ್ಯಗಳನ್ನ ತಿಳ್ಕೊಳ್ಬೇಕಾಗಿದೆ. ಆ ಮಾಸ ಭವಿಷ್ಯದಲ್ಲಿ ಮೂರನೇ ತಿಂಗಳಾಗಿರುವಂತಹ ಮಾರ್ಚ್ನ ಈ ಒಂದು ಮಾರ್ಚ್ನಲ್ಲಿ ಯಾವ ರೀತಿಯಾದಂತಹ ಒಂದು ಮಾಸ ಭವಿಷ್ಯ ಅನ್ನುವಂಥದ್ದಿದೆ, ಮಾರ್ಚ್ ತಿಂಗಳಿನಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯಾದಂತಹ ಯೋಗ ಫಲಗಳಿದೆ, ವಿಶೇಷವಾಗಿ ವೃತ್ತಿ ವ್ಯಾಪಾರ ವ್ಯವಹಾರಗಳ ಪರವಾಗಿ, ವಿದ್ಯಾರ್ಥಿಗಳಿಗೆ ಕುಟುಂಬ ಪರವಾದಂತಹ ಜೀವನದಲ್ಲಿ ಪ್ರತಿಯೊಂದು ರಾಶಿಯವರು ಕೂಡ ಅವರದ್ದೇ ಆದಂತಹ ಒಂದು ಮಾಸ ಭವಿಷ್ಯವನ್ನು ಹೊಂದಿದ್ದಾರೆ. ಹಾಗಾಗಿ ಆ ಒಂದು ಮಾಸ ಭವಿಷ್ಯ ಅನ್ನುವಂಥದ್ದು ಯಾವ ವಿಧವಾಗಿದೆ, ಯಾವ ಯಾವ ರಾಶಿಯವರಿಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ದ್ವಾದಶ ರಾಶಿಗಳಲ್ಲಿಯೇ ಪ್ರಥಮ ರಾಶಿಯಾಗಿರುವಂತಹ, ಮೊದಲನೇ ರಾಶಿಯಾಗಿರುವಂತಹ ಮೇಷ ರಾಶಿಯವರಿಗೆ ಯಾವ ವಿಧವಾಗಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ವೀಕ್ಷಕರೇ, ಮೇಷರಾಶಿಯವರಿಗೆ 2022 ಇಸವಿಯ ಮಾರ್ಚ್ ತಿಂಗಳಿನ ಒಂದು ಮಾಸ ಭವಿಷ್ಯ ತಿಳ್ಕೊಳ್ಬೇಕು. ಈ ಒಂದು ತಿಂಗಳಿನಲ್ಲಿ ಮೊದಲದಾಗಿ ನಾವು ವೃತ್ತಿಪರದಂತಹ ದೃಷ್ಟಿಕೋನದಲ್ಲಿ ನೋಡ್ತಾ ಹೋದಾಗ, ವೃತ್ತಿ ವ್ಯಾಪಾರ ಪರವಾಗಿ ಮೇಷರಾಶಿಯವರಿಗೆ ಈ ತಿಂಗಳು ಈ ಒಂದು ಅನೇಕ ಜನರಿಗೆ, ಮೇಷರಾಶಿಯಲ್ಲಿ ಇರುವಂತಹ ಜನರಿಗೆ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನ ಪಡ್ಕೊಳ್ತೀರಿ. ಮೇಷರಾಶಿಯಲ್ಲಿರುವಂತಹ ಜನರು ತಮ್ಮ ಕೆಲಸದಲ್ಲಿ ಹೆಚ್ಚಿನ ಪ್ರಯತ್ನವನ್ನ ಪಡಬೇಕಾಗುತ್ತೆ. ಅಂದ್ರೆ ಉದ್ಯೋಗಸ್ಥರು ಪ್ರಗತಿಯನ್ನ ಹೊಂದುತ್ತಾರೆ ಮತ್ತು ಆಯಾ ಕ್ಷೇತ್ರಗಳಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇರುವಂತಹ ಕ್ಷೇತ್ರಗಳಲ್ಲಿ ಪ್ರತಿಭೆ, ಅವರ ಒಂದು ಪ್ರತಿಭೆಗಳಿಂದ ತಮ್ಮ ಗುರುತನ್ನ ಮೂಡಿಸಿಕೊಳ್ಳುತ್ತಾರೆ. ಸಹೋದ್ಯೋಗಿಗಳೊಂದಿಗೆ, ಹಿರಿಯ ಅಧಿಕಾರಿಗಳೊಂದಿಗೂ ಕೂಡ ಸಹ ತಮ್ಮ ಕೆಲಸದ ಒಂದು ಪ್ರಶಂಸೆಯನ್ನ ಪಡ್ಕೊಳ್ತಾರೆ ಮತ್ತು ಅದರಿಂದ ಬಡ್ತಿಯನ್ನ ಕೂಡ ಪಡ್ಕೊಳ್ಳುವಂತಹ ಯೋಗ ಫಲಗಳು ವಿಶೇಷವಾಗಿ ಮೇಷರಾಶಿಯವರಿಗೆ ಸಿದ್ಧಿಸ್ತಾ ಇದೆ. ನಿಮ್ಮ ಒಂದು ಈ ವಿಧವಾಗಿರುವಂತಹ ಏನು ನಿಮ್ಮ ಒಂದು ಪ್ರತಿಭೆ, ನಿಮ್ಮಲ್ಲಿರುವಂತಹ ಸ್ಕಿಲ್ ಅನ್ನ ಪ್ರದರ್ಶನ ಮಾಡೋದ್ರಿಂದಾಗಿ ನಿಮ್ಮ ಸಹೋದ್ಯೋಗಿಗಳು ಹಾಗೂ ನಿಮ್ಮ ಮೇಲಧಿಕಾರಿಗಳು ಆ ಒಂದು ವಿಚಾರವನ್ನ ಮೆಚ್ಚಿಕೊಂಡು ಖಂಡಿತವಾಗಿ ನಿಮ್ಗೆ ಪ್ರಶಂಸೆಯನ್ನ ನೀಡ್ತಾರೆ. ಆ ಪ್ರಶಂಸೆ ಅನ್ನುವಂತಹದ್ದು ಬಹಳ ವಿಶೇಷವಾಗಿ ನಿಮ್ಗೆ ಬಡ್ತಿ ಕೂಡ ಆಗಿರಬಹುದು, ಅಂದ್ರೆ ಪ್ರಮೋಷನ್ ಕೂಡ ಆಗಿರಬಹುದು. ಈ ರೀತಿಯಾದಂತಹ ಶುಭ ಸಮಾಚಾರಗಳು ಮೇಷರಾಶಿಯವರಿಗೆ ಕಂಡು ಬರ್ತಾ ಇದೆ ಈ ಒಂದು ಮಾರ್ಚ್ ತಿಂಗಳಿನಲ್ಲಿ. ಇನ್ನು ವ್ಯಾಪಾರ ಮಾಡುವಂತಹ ಜನರಿಗೂ ಕೂಡ ಬಹಳಷ್ಟು ಉತ್ತಮವಾದಂತಹ ಫಲಿತಾಂಶಗಳು ಈ ತಿಂಗಳಿನಲ್ಲಿ ಕಾಣಿಸ್ತಾ ಇದೆ. ಹಾಗೇನೆ ಇನ್ನು ಮುಂದುವರೆದು ನಾವು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡಿದಾಗ, ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಅಧ್ಯಯನದತ್ತ ಅವರು ಗಂಭೀರತೆಯನ್ನ ಹೆಚ್ಚಿಸಿಕೊಳ್ತಾರೆ ಮತ್ತು ವಿದ್ಯಾರ್ಥಿಗಳು ಮೊದಲಿಗಿಂತಲೂ ಕೂಡ ಹೆಚ್ಚು ಏಕಾಗ್ರತೆಯನ್ನ ಹೊಂದುತ್ತಾರೆ. ಈ ವಿಚಾರವಾಗಿ ನೋಡ್ಕೊಳ್ಳೋದಾದ್ರೆ ವಿದ್ಯಾರ್ಥಿಗಳು ವಿಶೇಷವಾದಂತಹ ಹೆಚ್ಚಿನ ಗಮನವನ್ನ ಹರಿಸಬೇಕಾಗತ್ತೆ. ಎಕ್ಸಾಮ್ಸ್ಗಳು ಬರ್ತಾ ಇದೆ, ಹಾಗಾಗಿ ಏಕಾಗ್ರತೆಯನ್ನ ಗಂಭೀರತೆಯನ್ನ ತೆಗೆದುಕೊಳ್ಬೇಕು. ಓದಿನ ವಿಚಾರದಲ್ಲಿ ಹೆಚ್ಚಿನ ಏಕಾಗ್ರತೆಯನ್ನು ಹೊಂದು ಶ್ರಮಕ್ಕೆ ತಕ್ಕಂತಹ ಒಂದು ಫಲಿತಾಂಶಗಳನ್ನ ಪಡ್ಕೊಳ್ತೀರಿ ಮೇಷರಾಶಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳು. ಇನ್ನು ಮುಂದುವರೆದು ನಾವು ಈ ಒಂದು ಮೇಷರಾಶಿಯಲ್ಲಿ ಇರುವಂತಹವರಿಗೆ ಕುಟುಂಬ ಪರವಾದಂತಹ ಜೀವನ, ಕೌಟುಂಬಿಕ ಜೀವನದಲ್ಲಿ ಹೇಗಿದೆ ಅಂತ ನೋಡಿದಾಗ, ಸ್ವಲ್ಪ ಕಷ್ಟಕರವಾಗಿರಬಹುದು ಈ ಒಂದು ಸಮಯ ಅನ್ನೋದು. ಯಾಕೆಂದ್ರೆ ಮನೆಯ ಸದಸ್ಯರ ನಡುವೆ ವಾಗ್ವಾದಗಳು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ, ವಾಗ್ವಾದಗಳು ಆಗುವಂತಹ ಸಾಧ್ಯತೆಗಳು. ಹಾಗೇನೆ ಅಳಿಯ ವಿವಾದಗಳು ನಿಮ್ಮನ್ನ ಉದ್ವೇಗತನವನ್ನ ಹೆಚ್ಚಿಸುತ್ತದೆ, ನಿಮ್ಮಲ್ಲಿರುವಂತಹ ಆವೇಶವನ್ನ ಹೆಚ್ಚಿಸುತ್ತದೆ. ಈ ವಿಧವಾಗಿ ಆ ಸಮಯದಲ್ಲಿ ತಾಳ್ಮೆಯನ್ನ ಬಂದಾಗ, ಬ್ಯಾಲೆನ್ಸ್ ಮಾಡಿದಾಗ, ಆ ವಿಚಾರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಇದ್ದಾಗ ಖಂಡಿತವಾಗಿ ಉತ್ತಮ ಫಲಿತಾಂಶಗಳನ್ನ ಪಡ್ಕೊಳ್ತೀರಿ ಮೇಷರಾಶಿಯಲ್ಲಿರುವಂತಹ ಜನರು. ಹಾಗೇನೆ ಮೇಷರಾಶಿಯಲ್ಲಿರುವಂತಹ ಜನರಿಗೆ ಪ್ರೀತಿ ಸಂಬಂಧವಾಗಿ ಹೇಗಿದೆ ಅಂತ ನೋಡಿದಾಗ, ಪ್ರೀತಿಯ ಪರವಾಗಿಯೂ ಕೂಡ ಮೇಷರಾಶಿಯವರಿಗೆ ಈ ಒಂದು ತಿಂಗಳು ಏನು ಪ್ರೇಮಿಗಳಿಗೆ ಏನು ಬಹಳಷ್ಟು ಸಂಬಂಧ ಅನ್ನೋದು ಗಾಢತೆಯಿಂದ ಕೂಡಿದೆ, ಉತ್ತಮವಾಗಿರುತ್ತದೆ ಅಂತಾನೆ ಹೇಳಬಹುದು. ಪ್ರೇಮಿಗಳಿಗೂ ಕೂಡ ಉತ್ತಮವಾದಂತಹ ಸಮಯ ಈ ಒಂದು ಸಮಯ ಅನ್ನೋದು ಸಾಬೀತುಪಡಿಸ್ತದೆ. ಹಾಗೂ ನಿಮ್ಮ ಸಂಬಂಧ ಅನ್ನೋದು ಗಾಢತೆ ಬಹಳ ಗಟ್ಟಿ ಆಗ್ತಾ ಹೋಗ್ತದೆ. ಪರಸ್ಪರರ ಮೇಲಿನ ನಂಬಿಕೆ ಅನ್ನೋದು ಎಂದಿಗಿಂತಲೂ ಕೂಡ ಬಹಳ ಹೆಚ್ಚಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ, ಬಲವಾಗುತ್ತದೆ. ಪ್ರೇಮಿಗಳು ಪರಸ್ಪರ ಸಂತೋಷದ ಕ್ಷಣಗಳನ್ನ ಕಳೆಯುತ್ತೀರಿ. ನಿಮ್ಮ ಪ್ರೇಮದ ಪ್ರಸ್ತಾಪಕ್ಕೂ ಕೂಡ ಈ ಸಮಯ ಬಹಳ ಉತ್ತಮವಾಗಿರ್ತದೆ. ಅಂದ್ರೆ ನೀವೇನಾದ್ರೂ ಪ್ರೀತಿಸ್ತಾ ಇದ್ರೆ, ಯಾರಿಗಾದ್ರೂ ಹೇಳ್ಕೊಳ್ಬೇಕು ಅಂತಂದ್ರೆ ಈ ಸಂದರ್ಭದಲ್ಲಿ ಹೇಳ್ಕೊಂಡಾಗ ಬಹಳಷ್ಟು ವಿಶೇಷವಾಗಿ ಆ ಒಂದು ಶುಭ ಸಮಾಚಾರಗಳು ನಿಮಗೆ ವಿಶೇಷವಾಗಿ ಅದು ಫಲ ನೀಡುವಂತಹದ್ದು ಕಾಣಿಸ್ತಾ ಇದೆ ಈ ವಿಧವಾಗಿ ಮೇಷರಾಶಿಯವರಿಗೆ ಪ್ರೀತಿಯ ಸಂಬಂಧದ ಪರವಾಗಿ. ಹಾಗೇನೆ ಆರ್ಥಿಕ ಪರವಾಗಿ ಹೇಗಿದೆ ಮೇಷರಾಶಿಯಲ್ಲಿ ಇರುವಂತಹವರಿಗೆ,
ಆರ್ಥಿಕ ಪರವಾದಂತಹ ದೃಷ್ಟಿಕೋನದಲ್ಲಿ ನೋಡಿದಾಗ ಆರ್ಥಿಕ ಪರವಾಗಿ ಈ ಒಂದು ಆರ್ಥಿಕ ಪರವಾದಂತಹ ದೃಷ್ಟಿಕೋನದಲ್ಲಿ ಬಹಳ ಉತ್ತಮವಾದಂತಹ ಸಮಯ. ಆರ್ಥಿಕ ಲಾಭಗಳ ಸಂಕೇತಗಳು ಕಾಣಿಸ್ತಾ ಇದೆ. ಬಹಳಷ್ಟು ವಿಶೇಷವಾಗಿ ನಿಮಗೆ ನೀವು ಕೆಲಸ ಮಾಡ್ತಾ ಇರುವಂತಹ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ನೋಡ್ತೀರಿ. ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತದೆ. ನೀವು ವ್ಯಾಪಾರ ವ್ಯವಹಾರದಲ್ಲಿ ಲಾಭಗಳನ್ನು ಪಡ್ಕೊಳ್ತೀರಿ. ಮೇಷರಾಶಿಯಲ್ಲಿ ಇರುವಂತಹವರು ವಿಶೇಷವಾಗಿ ಆದಾಯದ ಪರವಾಗಿ ನೋಡಿದಾಗ ಮೇಷರಾಶಿಯವರಿಗೆ ಯಾವುದೇ ರೀತಿಯಂತಹ ಸಮಸ್ಯೆಗಳು ಹೆಚ್ಚಿನದಾಗಿ ಕಂಡು ಬರ್ತಾ ಇಲ್ಲ. ಹಾಗೆಯೇ ಇನ್ನು ಮುಂದುವರೆದು ನಾವು ಮೇಷರಾಶಿಯಲ್ಲಿ ಇರುವಂತಹ ಅವರಿಗೆ ಆರೋಗ್ಯಪರದಂತಹ ದೃಷ್ಟಿಕೋನದಲ್ಲಿ ಹೇಗಿದೆ ಅಂತ ನೋಡಿದಾಗ ಆರೋಗ್ಯದ ಪರವಾಗಿಯೂ ಕೂಡ ಒಂದು ಮಿಶ್ರಮವಾದಂತಹ ಫಲಿತಾಂಶಗಳು ಕಾಣಿಸುತ್ತೆ. ನೀವು ಹವಾಮಾನದ ವೈಪರೀತ್ಯದಿಂದಾಗಿ ಹವಾಮಾನ ಚೇಂಜಸ್ ಆಗೋದ್ರಿಂದ ಕಾರಣದಿಂದಾಗಿ ಗಣನೀಯವಾಗಿ ತೆಗೆದುಕೊಳ್ಬೇಕಾಗುತ್ತೆ ಆ ಒಂದು ವೈಪರೀತ್ಯತೆಯನ್ನ. ಆ ಒಂದು ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಯಾಕೆಂದ್ರೆ ಅದರಿಂದ ನಿಮ್ಗೆ ಏನಾದರೂ ಅನಾರೋಗ್ಯ ಅನ್ನುವಂಥದ್ದಾಗಬಹುದು. ಸಮಯೋಚಿತವಾದಂತಹ ಆಹಾರ, ನಿಯಮಿತವಾದಂತಹ ವ್ಯಾಯಾಮದಿಂದ ನೀವು ಪ್ರಯೋಜನವನ್ನ ಪಡೆಯುತ್ತೀರಿ. ಹುರಿದಂತಹ ಪದಾರ್ಥಗಳು, ಕರಿದಂತಹ ಪದಾರ್ಥಗಳನ್ನ, ಎಣ್ಣೆಯಲ್ಲಿ ಕರೆದಂತಹ ಪದಾರ್ಥಗಳನ್ನ ಸೇವಿಸುವುದನ್ನ ಕಡಿಮೆ ಮಾಡಬೇಕಾಗತ್ತೆ ಮೇಷರಾಶಿಯಲ್ಲಿರುವಂತಹವರು. ಈ ವಿಧವಾಗಿ ಮೇಷರಾಶಿಯವರ ಭವಿಷ್ಯವಿತ್ತು ಮಾರ್ಚ್ ತಿಂಗಳಿನಲ್ಲಿ. ಅವರು ಏನಾದರೂ ಪರಿಹಾರಗಳನ್ನು ಮಾಡಿಕೊಳ್ಳಬಹುದಾ ಮೇಷರಾಶಿಯು ಉತ್ತಮ ಫಲಿತಾಂಶಕ್ಕಾಗಿ ಅನ್ನೋದಾದ್ರೆ, ಪ್ರತಿನಿತ್ಯವೂ ಕೂಡ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನ ಒಲಿಸ್ಕೊಳ್ಳಿಕ್ಕಾಗಿ ಲಕ್ಷ್ಮೀ ದೇವಿಯ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಶ್ರೀ ಸ್ತೋತ್ರವನ್ನ ಹೇಳ್ಕೊಳ್ತಾ ನೀವು ಪೂಜೆ ಮಾಡೋದ್ರಿಂದಾಗಿ ಒಳ್ಳೆ ಉತ್ತಮ ಫಲಿತಾಂಶಗಳನ್ನ ಪಡ್ಕೊಳ್ತೀರಿ. ಈ ಮೂಲಕವಾಗಿ ಮೇಷರಾಶಿಯವರ ಒಂದು ಮಾರ್ಚ್ ತಿಂಗಳಿನ ಮಾಸ ಭವಿಷ್ಯ ಈ ವಿಧವಾಗಿತ್ತು. ನೀವು ಕೂಡ ನಿಮ್ಮ ರಾಶಿಯದ ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಮಾಸ ಭವಿಷ್ಯನ ತಿಳ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಇತರರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು.